ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಸಿರೀಸ್ ಕ್ವಶನ್ ಆನ್ಸರ್ಸನ್ನು ವಿವರಣಾತ್ಮಕವಾಗಿ ಚರ್ಚೆ ಮಾಡ್ತಾ ಇದ್ದಾವೆ. ಆ ಸಿರೀಸ್ ಕಂಟಿನ್ಯೂ ಆಗ್ತಾ ಇದೆ. ಈ ಒಂದು ಸಿರೀಸ್ ಏನಾಗತ್ತಂದರೆ ನಿಮ್ಮ KPSC, PSI, GPSTR, TET, KS ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಈ ವಿಶ್ಲೇಷಣೆಯನ್ನು ನಾನು ನೀಡ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತಿನ ಒಂದು ಸಂಚಿಕೆ ಭಾರತ ಸಂವಿಧಾನಕ್ಕೆ ಸಂಬಂಧಪಡುತ್ತೆ. ವಿಷಯಕ್ಕೆ ಹೋಗುತ್ತಾ ಮುಂಚಿತವಾಗಿ ಇಲ್ಲಿ ನಾನು ನಮ್ಮ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಳೋಣ. ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಅನ್ಅಕಾಡೆಮಿ ಆ್ಯಪ್. ಭಾರತದ ಟಾಪ್ ಶಿಕ್ಷಣ ತಜ್ಞರಿಂದ ಕನ್ನಡದಲ್ಲಿ ಕೂಡ ನೀವು ಶಿಕ್ಷಣವನ್ನು ಪಡಿಬೋದಾಗಿದೆ. ಇಲ್ಲಿ ಹೈದರಾಬಾದ್ ಮತ್ತು ದೆಹಲಿ ಮಾದರಿಯ ಬೋಧನಾ ವಿಧಾನ ಇರುತ್ತೆ. ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್, ತರಗತಿಯಲ್ಲಿ ಇದ್ದಿರತಕ್ಕಂಥ ಭಾವನೆ ಉಂಟಾಗುತ್ತೆ. ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜಸ್ ಇರುತ್ತೆ, ಪರಿಕಲ್ಪನೆ ಆಧಾರಿತ ರಸಪ್ರಶ್ನೆ ಕಾರ್ಯಕ್ರಮಗಳಿರುತ್ತೆ, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಅಂದರೆ ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ನೀವು ಪರಿಹರಿಸ್ಕೊಳ್ಬೋದು. ಡಿಟೇಲ್ ಟೆಸ್ಟ್ ಸಿರೀಸ್ ಇದೆ. ಅಂದರೆ ಯಾವುದೇ ಒಂದು ಟೆಸ್ಟಲ್ಲಿ ನೀವು ನೋಡೋದಾದರೆ ವಿತ್ ಎಕ್ಸ್ಪ್ಲನೇಷನ್ ಏನಂದರೆ ಸಿರೀಸ್ ನಿಮಗೆ ನೀಡಲಾಗುತ್ತೆ. ಇದು ಪ್ಲಸ್ ಮೆಂಬರ್ಶಿಪ್ ಪಡ್ಕೊಂಡಂಥ ಅಭ್ಯರ್ಥಿಗಳಿಗೆ ಮಾತ್ರ ಲಭ್ಯ ಇದೆ. ಫ್ಲೆಕ್ಸಿಬಲ್ ಶೆಡ್ಯೂಲ್ ಕೂಡ ಇಲ್ಲಿದೆ, ಜೊತೆಗೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇದೆ, ಜೊತೆಗೆ ಲರ್ನ್ ಎನಿವೇರ್ ಎನಿ ಟೈಮ್, ಚಾಟ್ ವಿತ್ ದ ಎಜುಕೇಟರ್, ಜೊತೆಗೆ ಆಕ್ಸೆಸ್ ಆಫ್ ಎಜುಕೇಟರ್ ನೋಟ್ಸ್, ಎಜುಕೇಟರ್ಸ್ ಕೊಡ್ತಕ್ಕಂಥ ನೋಟ್ಸ್ಗಳನ್ನ ಕೂಡ ಪಡ್ಕೊಳ್ಬೋದಾಗಿದೆ. ಇದು ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ. ಇಲ್ಲಿ ನಾವು KS ಎಕ್ಸಾಮ್ಸ್, ಕರ್ನಾಟಕ ಪೊಲೀಸ್ ಎಕ್ಸಾಮ್, FDA ಆ್ಯಂಡ್ SDA, PDO ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ. ನೀವು ಸಬ್ಸ್ಕ್ರಿಪ್ಷನ್ನ ಪಡ್ಕೊಳ್ಬೋದು. ಪ್ಲಸ್ ಮೆಂಬರ್ಶಿಪ್ ಬೆನಿಫಿಟ್ ಜಾಸ್ತಿ ಇದೆ ಅಂತಕ್ಕಂಥದ್ದು. ಯಾರೆಲ್ಲ ನಿಮಗೆ ಕೋಚ್ ಮಾಡ್ತಾರೆ ಅಂತಕ್ಕಂಥ ನೋಡಿದ್ರೆ KS ಟಾಪರ್ಸ್ ಇರ್ತಾರೆ. ಇಲ್ಲಿ IAS ಆ್ಯಂಡ್ KS ಇಂಟರ್ವ್ಯೂ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ. ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇಲ್ಲಿ ನಿಮಗೆ ಕೋಚ್ ಮಾಡ್ತಾರೆ. ಇಲ್ಲಿ ನಮ್ಮ ಒಂದು ಟಾಪ್ ಎಜುಕೇಟರ್ಸ್ನ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಪರಿಚಯವನ್ನು ಮಾಡ್ಕೊಳ್ಬೋದಾಗಿದೆ. ಮೊದಲದಾಗಿ ನೋಡೋದಾದ್ರೆ ಸ್ಟಡಿ ಫ್ರಮ್ ಹೋಮ್, ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದು. ಪರ್ ಡೇ ಇಲ್ಲಿ ನೀವು 18 ರೂಪಾಯಿನ ವ್ಯಯ ಮಾಡಬೇಕಾಗುತ್ತೆ. ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನನ್ನು ನೀಡಲಾಗಿದೆ. ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೇಷಲ್ ಕ್ಲಾಸಸ್ ಇದೆ, ಜೊತೆಗೆ EMI ಪೇಮೆಂಟ್ ಆಪ್ಷನ್ ಕೂಡ ನಿಮಗಾಗಿ ನೀಡಲಾಗಿದೆ. ಈಗಲೇ ಪ್ಲೇಸ್ಟೋರ್ಗೆ ಹೋಗಿ ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾದಂಥ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಫೇಸ್ ಈ ರೀತಿಯಾಗಿ ಕಾಣುತ್ತೆ, ಕರ್ನಾಟಕ PSC ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇಲ್ಲಿ ನಿಮಗೆ 3 ಮಂತ್ಸ್ ಸಬ್ಸ್ಕ್ರಿಪ್ಷನ್ ಇದೆ, ಜೊತೆಗೆ 6 ಮಂತ್ಸು, 1 ಮಂತು, ನಂತರದಲ್ಲಿ 12 ಮಂತ್ಸ್ ನೀಡಲಾಗಿದೆ. ಸೊ ಯಾವುದು ನಿಮಗೆ ಇಲ್ಲಿ ಸೂಟ್ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಬೋದು. ಇಲ್ಲಿ ಒಂದು ವೇಳೆ ಅಧಿಕ ಅವಧಿ ಇರತಕ್ಕಂಥ ಒಂದು 12 ಮಂತ್ಸನ್ನು ನೀವೇನಾದರೂ ಆಯ್ಕೆ ಮಾಡಿಕೊಂಡ್ರೆ 583 ಪರ್ ಮಂತ್ ನೀವು ಪೇ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಇನ್ನೊಂದು ಬೆನಿಫಿಟ್ ಹೇಳ್ತಾ ಇದ್ದೀನಿ, ಅದು ಏನಂದರೆ ಇಮಾಮ್ಸಾಬ್ ಅಂತಕ್ಕಂಥ ರೆಫರಲ್ ಕೋಡನ್ನು ನೀವು ಬಳಸಿದ್ದೆ ಆದರೆ ನಿಮಗೆ 10% ಮತ್ತೆ ಏನಾಗುತ್ತೆ ಅಂದರೆ ಡಿಸ್ಕೌಂಟ್ ಇಲ್ಲಿ ಸಿಗುತ್ತೆ. ಸೊ ಇದರ ಒಂದು ಲಾಭವನ್ನು ಕೂಡ ಪಡ್ಕೊಳ್ಬೋದು. ಮೊದಲೇ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ನಮ್ಮ ಒಂದು ಪರಿಶ್ರಮಕ್ಕೆ ನಿಮ್ಮ ಒಂದು ಚೆಕ್ ಒಂದು ಲೈಕ್ ಇರಲಿ ಅಂತೇಳಿ ರಿಕ್ವೆಸ್ಟನ್ನು ಮಾಡ್ಕೋತಾ ನೇರವಾಗಿ ವಿಷಯಕ್ಕೆ ಹೋಗ್ತಾ ಇದ್ದೇನೆ. ಎಸ್ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ. ಸಂಸತ್ತಿನ ರಚನೆ ಮತ್ತು ವಿಧಿಯನ್ವಯ ಈ ವಿಧಿಯನ್ನು ನಡೀತದೆ ಅಂತ ಕೇಳಿದರೆ, ಸಂಸತ್ತಿನ ಒಂದು ರಚನೆ PSI ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ನಮಗೆ ಕಂಪ್ಲೀಟಾಗಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಸಂಸತ್ತು ಇದ್ರ ಮೇಲಿನ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದು ಉಪರಾಷ್ಟ್ರಪತಿ ಆಗಿರ್ಬೋದು, ಕಂಪ್ಲೀಟಾಗಿ ಈ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಅವ್ರ ಪ್ರಶ್ನೆಗಳನ್ನ ವಿಸ್ತರಿಸ್ತಾ ಹೋಗಿದ್ದಾರೆ. ನಾನು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ನೋಡಿದರೂ ಕೂಡ ಅಧಿಕವಾಗಿ ನಾನು ಮಾತಾಡ್ತಾ ಇದ್ದೇನೆ. ನೀವು 2016 ಒಂದು HK ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೀವು ಮೌಲ್ಯಮಾಪನ ಮಾಡ್ಕೊಳ್ಬೋದಾಗಿದೆ. ಸೊ ಇಲ್ಲಿ ಸಂಸತ್ತಿನ ರಚನೆ ಈ ವಿಧಿ ಅನ್ವಯ ನಡೀತದೆ ಅಂತ ಹೇಳಿದ್ದಾರೆ. KPSC ಕೂಡ ಈ ಒಂದು ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡ್ತಾನೆ, ಅದನ್ನು ಮುಂದೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಸಂಸತ್ತಿನ ರಚನೆ ಈ ವಿಧಿ ಅನ್ವಯ ನಡೀತದೆ. ನಿಮ್ಮ ಆಯ್ಕೆಗಳು 79ನೇ ವಿಧಿ, 80ನೇ ವಿಧಿ, 81ನೇ ವಿಧಿ, 82ನೇ ವಿಧಿ ಅಂತ ಕೊಟ್ಟಿದ್ದಾರೆ. ಎಸ್, ನಿಮ್ಮ ಆಯ್ಕೆ ಯಾವುದು? ಎಸ್ ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ 79ನೇ ವಿಧಿ, ಆಪ್ಷನ್ ಎ ಸರಿಯಾದ ಉತ್ತರ. ಆಪ್ಷನ್ ಎ 79. ಭಾರತವು ಸಂಸದೀಯ ಮಾದರಿಯ ಒಂದು ಸರ್ಕಾರವನ್ನು ಹೊಂದಿದೆ. ಕೇಂದ್ರ ಶಾಸಕಾಂಗವನ್ನು ಏನಂತ ಕರೀತಾರೆ ಅಂದರೆ ಸಂಸತ್ತು ಅಂತ ಕರೀತಾರೆ. ಏನಂತ ಕರೀತಾರೆ? ಸಂಸತ್ತು. ಈ ಸಂಸದೀಯ ಪದ್ಧತಿ ಸರ್ಕಾರವನ್ನು ವೆಸ್ಟ್ ಮಿನಿಸ್ಟರ್ ಮಾದರಿ ಸರ್ಕಾರ ಅಂತ ಕರೀತಾರೆ. ಏನು ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಆಫ್ ಗೌರ್ಮೆಂಟ್ ಅಂತ ಕೂಡ ಕರೀತಾರೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಕು. ಭಾರತ ಸಂಸತ್ತು ಕೇಂದ್ರ ಸರ್ಕಾರದ ಒಂದು ಶಾಸಕಾಂಗೀಯ ಅಂಗವಾಗಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಈ ಸಂಸತ್ತು ಅಂತಕ್ಕಂಥದ್ದೇನಿದೆ ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಅಂದರೆ ಪಾರ್ಲಿಮೆಂಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಪಾರ್ಲಿಮೆಂಟ್. ಈ ಪಾರ್ಲಿಮೆಂಟ್ ಅಂತಕ್ಕಂಥ ಪದವನ್ನು ಫ್ರೆಂಚ್ ಒಂದು ಪದ ಯಾವುದಂದರೆ ಪಾರ್ಲರ್ ಎಂಬ ಪದದಿಂದ ಆರಿಸಲಾಗಿದೆ. ಇದರರ್ಥ ಮಾತನಾಡುವುದು ಅಂತ ಅರ್ಥ ಆಗುತ್ತೆ. ಪಾರ್ಲಿಮೆಂಟ್ ಏನು? ಮಾತನಾಡುವುದು. ಇಂಗ್ಲೆಂಡ್ನಲ್ಲಿ 1215 ಪಾರ್ಲಿಮೆಂಟ್ ಏನಾಗುತ್ತೆ ಅಂದರೆ ಅಸ್ತಿತ್ವಕ್ಕೆ ಬರ್ತದೆ. ಇಂಗ್ಲೆಂಡ್ನ ಪಾರ್ಲಿಮೆಂಟಿನ ರೂವಾರಿ ಯಾವುದಂದರೆ 3ನೇ ಹೆನ್ರಿ ಅಂತ ಕರೆಯಲಾಗುತ್ತೆ. 3ನೇ ಹೆನ್ರಿ ಈತ ಅಲ್ಲಿ ಮೊದಲ ಏನಾಗಿದೆ ಅಂದರೆ ಪಾರ್ಲಿಮೆಂಟ್ನ ರೂವಾರಿ ಅಂತೇಳಿ ಹೇಳ್ತಾರೆ. ಈಗ ಬೇರೆ ಬೇರೆ ಹೆಸರುಗಳಲ್ಲಿ ಪಾರ್ಲಿಮೆಂಟ್ಗೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಈಗ ಬ್ರಿಟನ್, ಕೆನಡಾ ಮತ್ತು ಭಾರತದಲ್ಲಿ ಏನಂತ ಕರೀತಾರೆ ಅಂದರೆ ಪಾರ್ಲಿಮೆಂಟ್ ಅಂತ ಕರೀತಾರೆ. ಏನು ಪಾರ್ಲಿಮೆಂಟ್? ಎಲ್ಲೆಲ್ಲಿ?
ಬ್ರಿಟನ್, ಕೆನಡಾ ಮತ್ತು ಭಾರತ. ಆದರೆ ಅಮೇರಿಕಾದಲ್ಲಿ ಕಾಂಗ್ರೆಸ್ ಅಂತ ಕರೀತಾರೆ, ಜಪಾನ್ನಲ್ಲಿ ಡಯಟ್ ಅಂತ ಕರೀತಾರೆ, ಆಸ್ಟ್ರೇಲಿಯಾದಲ್ಲಿ ಫೆಡರಲ್ ಪಾರ್ಲಿಮೆಂಟ್ ಅಂತ ಕರೀತಾರೆ, ಬ್ರೆಜಿಲ್ನಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರೀತಾರೆ, ಫ್ರಾನ್ಸ್ನಲ್ಲಿ ಕೂಡ ಪಾರ್ಲಿಮೆಂಟ್ ಅಂತ ಕರೀತಾರೆ. ಸೊ ಈ ರೀತಿಯಾಗಿ ನಾವು ಕೆಲವೊಂದು ಅಂಶಗಳನ್ನ ಇದ್ರ ಮೇಲೆ ಗಮನವನ್ನು ಹರಿಸಬೇಕಾಗತ್ತೆ ಅಂತಕ್ಕಂಥದ್ದು. ಈ ಪಾರ್ಲಿಮೆಂಟ್ ಏನಿದೆ, ಇದು ದ್ವಿಸದನ ಪದ್ಧತಿಯನ್ನು ಒಳಗೊಂಡಿದೆ. ದ್ವಿಸದನ ಪದ್ಧತಿ ಏನು, ದ್ವಿಸದನ ಪದ್ಧತಿಯನ್ನು ಒಳಗೊಂಡಿದೆ. ಮೇಲ್ಮನೆಯನ್ನು ಏನಂತ ಕರೀತಾರೆ ಅಂದರೆ ರಾಜ್ಯಸಭೆ ಅಂತ ಕರೀತಾರೆ. ಮೇಲ್ಮನೆ ಮತ್ತು ಕೆಳಮನೆ ಅಂತ ಬರುತ್ತೆ. ಮೇಲ್ಮನೆಯನ್ನು ರಾಜ್ಯಸಭೆ, ಇನ್ನು ಕೆಳಮನೆಯನ್ನು ಏನಂತ ಕರೀತಾರೆ ಅಂದರೆ ಲೋಕಸಭೆ ಅಂತ ಕರೀತಾರೆ. ಕೆಳಮನೆಯನ್ನು ಲೋಕಸಭೆ ಅಂಥೇಳಿ ಕರೀತಾರೆ. ಇದು ದ್ವಿಸದನ ಪದ್ಧತಿಯನ್ನು ಏನಾಗಿತ್ತು ಅಂದರೆ ಈ ಕೇಂದ್ರ ಶಾಸಕಾಂಗ ಹೊಂದಿದೆ, ಅಂದರೆ ಸಂಸತ್ತು ಹೊಂದಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನದಲ್ಲಿಡಬೇಕಾಗತ್ತೆ. ಈ ಭಾರತದ ಒಂದು ಸಂಸತ್ತಿನ ರಚನೆ 79ನೇ ವಿಧಿಯಿಂದ ನಮಗೆ ಎಲ್ಲಿವರೆಗೆ ಅಂದರೆ 122ನೇ ವಿಧಿಯವರೆಗೆ ಕಂಡುಬರ್ತದೆ. ಆದರೆ ಇಲ್ಲಿ ಪ್ರಶ್ನೆ ಕೇಳಿದರೆ ಸಂಸತ್ತಿನ ರಚನೆ ಕೇಳಿದ್ದಾರೆ. ಸೊ ರಚನೆ ಅಂದಾಗ 79ನೇ ವಿಧಿ. ಇನ್ನು ಎಲ್ಲಿಂದ ಎಲ್ಲಿವರೆಗೆ ಕಂಡುಬರ್ತದೆ ಅಂತಕ್ಕಂಥ ನೋಡೋದಾದರೆ 79ನೇ ವಿಧಿಯಿಂದ 122ನೇ ವಿಧಿ ಏನಾಗುತ್ತಂದರೆ ಇಲ್ಲಿವರೆಗೆ ಕಂಡುಬರ್ತದೆ. ಹಾಗಾದರೆ 80ನೇ ವಿಧಿ ಏನು ತಿಳಿಸ್ಕೊಡ್ತದೆ, 80ನೇ ವಿಧಿ ರಾಜ್ಯಸಭೆಯ ರಚನೆ ಬಗ್ಗೆ ತಿಳಿಸ್ಕೊಡ್ತದೆ. ಏನು ರಾಜ್ಯಸಭೆಯ ರಚನೆ ಬಗ್ಗೆ ತಿಳಿಸ್ಕೊಡ್ತದೆ, ಒಟ್ಟಾರೆ ಎಷ್ಟು ಸದಸ್ಯರಿದ್ದಾರೆ ಅದನ್ನು ಮತ್ತೆ ನಾನು ಪ್ರಶ್ನೆ ಹಾಕಿದ್ದೀನಿ, ಹೀಗಾಗಿ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಹೋಗಲ್ಲ ಇಲ್ಲಿ. ಸೊ ರಾಜ್ಯಸಭೆಯ ರಚನೆ ಬಗ್ಗೆ ಏನಂದರೆ 80ನೇ ವಿಧಿ ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ವಿಧಿ 81, ವಿಧಿ 81 ನೋಡ್ತಾ ಇದ್ದಾರೆ, ಲೋಕಸಭೆಯ ರಚನೆ ಬಗ್ಗೆ ತಿಳಿಸ್ಕೊಡ್ತದೆ. ಸಂಸತ್ತು 79, ರಾಜ್ಯಸಭೆ 80, ಲೋಕಸಭೆ 81. ಇನ್ನು ಅದೇ ರೀತಿಯಾಗಿ 82ನೇ ವಿಧಿ ಅಂತ ಏನು ಬರುತ್ತೆ, ಇದು ಲೋಕಸಭಾ ಕ್ಷೇತ್ರದ ವಿಂಗಡಣೆ ಬಗ್ಗೆ ತಿಳಿಸ್ಕೊಡುತ್ತೆ. ಏನು ಲೋಕಸಭಾ ಕ್ಷೇತ್ರದ ವಿಂಗಡಣೆ, 80 ರಾಜ್ಯಸಭೆ, 81 ಲೋಕಸಭೆ, ಇನ್ನು 82ನೇದೇನಿದೆ ಅದು ಲೋಕಸಭಾ ಕ್ಷೇತ್ರ ವಿಂಗಡಣೆ ಅಥವಾ ಪ್ರತಿ ಸಲದ ಜನಗಣತಿಯ ತರುವಾಯ ಮರು ಹೊಂದಾಣಿಕೆಯನ್ನು ಇಲ್ಲಿ ಮಾಡಲಾಗುತ್ತೆ ಅಂತಕ್ಕಂಥದ್ದು ವಿಧಿ 82 ನಮಗೆ ತಿಳಿಸ್ಕೊಡ್ತದೆ. ಈ ಕಾನ್ಸೆಪ್ಟ್ ಕೂಡ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ, ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಸ್ನೇಹಿತರೆ, ರಾಜ್ಯಸಭೆಯ ಗರಿಷ್ಠ ಸ್ಥಾನ ಅಂತ ಕೇಳಿದ್ದಾರೆ. ರಾಜ್ಯಸಭೆಯ ಗರಿಷ್ಠ ಸ್ಥಾನ, ನಿಮ್ಮ ಆಯ್ಕೆಗಳು 250, ನಂತರದಲ್ಲಿ 238, 12, 552 ಅಂತ ಕೊಟ್ಟಿದ್ದಾರೆ. ಸರಿ ಉತ್ತರ ಯಾವುದು? ಪ್ರಶ್ನೆಗಳು ಸರಿ ಅನಿಸ್ಬೋದು, ಬಟ್ ಪ್ರಶ್ನೆ ಪತ್ರಿಕೆ ಬಂದಾಗ ಏನಾಗುತ್ತೆ ಅಂದರೆ ಕನ್ಫ್ಯೂಸ್ ಆಗಿಬಿಟ್ಟು ಆನ್ಸರ್ಸ್ನ ರಾಂಗ್ ಮಾಡ್ತೀವಿ ನಾವು. ಸೊ ಮೊದಲನೇ ಈ ಪ್ರಶ್ನೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋದರೆ ಹೆದರಿಕೆ ಅಥವಾ ಭಯಪಡ್ತಕ್ಕಂಥ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದು. ಯಾಕಂದರೆ ಟೆನ್ಷನಲ್ಲಿ ಕೆಲವೊಂದು ಪ್ರಶ್ನೆಗಳು ಏನಾಗುತ್ತೆ ಅಂದರೆ ಆನ್ಸರ್ಸ್ ಗೊತ್ತಿದ್ರೂ ಕೂಡ ರಾಂಗ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಕೂಲಾಗಿ ಪ್ರಶ್ನೆ ಪತ್ರಿಕೆ ಮುಂದೆ ಬಂದಾಗ ಮೊದಲು ಪ್ರಶ್ನೆಯನ್ನು ಒಂದು ಬಾರಿ ಎರಡು ಸಾರಿ ಓದ್ಕೊಂಡು ನೀವು ಓದ್ಕೊಂಡಿದ್ರೆ ಸಡನ್ಲಿ ಆನ್ಸರ್ ನೆನಪಿಗೆ ಬರುತ್ತೆ. ಆಪ್ಷನ್ ನೋಡೋದಕ್ಕಿಂತ ಮುಂಚೆನೇ ಆನ್ಸರ್ ನೆನಪಿಗೆ ಬಂದರೆ ನಿಮ್ಮ ಆನ್ಸರ್ ಅಲ್ಲಿ ಗೋಚರ ಆಗುತ್ತೆ. ಒಂದೊಳ್ಳೆ ಆಪ್ಷನ್ ನೋಡ್ತಾ ನೀವು ಕನ್ಫ್ಯೂಸ್ ಮಾಡೋಕ್ಕೆ ಹೋದರೆ ಅವಾಗ ಏನಾಗುತ್ತಂದರೆ ಸ್ವಲ್ಪ ಏನಂದರೆ ಆನ್ಸರ್ಸ್ಗಳು ರಾಂಗ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ರಾಜ್ಯಸಭೆಯ ಗರಿಷ್ಠ ಸ್ಥಾನ 250, 238, 12, 552 ಅಂತ ಕೊಟ್ಟಿದ್ದಾರೆ. ಎಸ್ ಎಸ್ ಸ್ನೇಹಿತರೆ, ನಿಮ್ಮ ಉತ್ತರ ಸರಿಯಾಗಿದೆ. ರಾಜ್ಯಸಭೆಯ ಗರಿಷ್ಠ ಸ್ಥಾನ 250. ಎಷ್ಟು? 250. ಈ 238 ಸದಸ್ಯರು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆ ಸದಸ್ಯರಿಂದ ಆಯ್ಕೆ ಆಗ್ತಾರೆ. ಎಲ್ಲಿಂದ? 238 ಸದಸ್ಯರು ಏನಿದ್ದಾರೆ ಅವರು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆ ಸದಸ್ಯರಿಂದ ಆಯ್ಕೆ ಆಗ್ತಾರೆ. ಉಳಿದ 12 ಸದಸ್ಯರು ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷ ಅನುಭವ ಪಡೆದವರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇಲ್ಲಿ ಏನು 12 ಕಾಣ್ತಾ ಇದ್ರ? ಸೊ 238 ಪ್ಲಸ್ 12 ಸೇರಿಸಿದಾಗ ನಮಗೆ ಎಷ್ಟು ಸಿಗುತ್ತೆ ಅಂದರೆ ಉತ್ತರ 250 ಸಿಗುತ್ತೆ. ಸೊ ರಾಜ್ಯಸಭೆಯ ಒಂದು ಗರಿಷ್ಠ ಸದಸ್ಯರ ಸಂಖ್ಯೆ 250 ಆಗಿತ್ತು. 12 ಜನರನ್ನು ಏನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳನ್ನ ಏನು ಮಾಡ್ತಾರೆ ಅಂದರೆ ನೇಮಕ ಮಾಡ್ತಾರೆ, ಭಾರತದ ರಾಷ್ಟ್ರಪತಿಗಳು. ರಾಜ್ಯಸಭೆ ಅಂದರೆ ಕೌನ್ಸಿಲ್ ಆಫ್ ಸ್ಟೇಟ್ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು. ಏನು? ಕೌನ್ಸಿಲ್ ಆಫ್ ಸ್ಟೇಟ್, ಕೌನ್ಸಿಲ್ ಆಫ್ ಸ್ಟೇಟ್ ಅಂತೇಳಿ ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ರಾಜ್ಯಗಳ ವಿಧಾನಸಭೆ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಂದ ಆರಿಸಿ ಬಂದವರ ಒಂದು ಸಭೆ ಅಂತೇಳಿ ಇದನ್ನು ಕರಿಬೋದು ಈಸಿಯಾಗಿ. ಇಲ್ಲಿ ಆಗಸ್ಟ್ 23 1954 ಕೌನ್ಸಿಲ್ ಆಫ್ ಸ್ಟೇಟ್ ಎಂಬ ಪದವನ್ನು ಬದಲಾಯಿಸಿ ಹಿಂದಿ ಭಾಷೆಯಲ್ಲಿ ರಾಜ್ಯಸಭಾ ಎಂಬ ಪದವನ್ನು ಅಳವಡಿಸಿಕೊಳ್ಳಲಾಯಿತು. ಯಾವಾಗ? 1954 23 ಆಗಸ್ಟ್ ಏನಂದರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತಕ್ಕಂಥ ಒಂದು ಪದವನ್ನು ತೆಗೆದುಹಾಕಿ ರಾಜ್ಯಸಭಾ ಅಂತೇಳಿ ಹಿಂದಿ ಪದವನ್ನು ಒಂದು ಅಳವಡಿಸಿಕೊಳ್ಳಲಾಯಿತು. ಇದನ್ನು ಹಿರಿಯರ ಸದನ ಅಂತ ಕರೀತಾರೆ, ಹೌಸ್ ಆಫ್ ಎಲ್ಡರ್ಸ್ ಅಂತೇಳಿ, ಹೌಸ್ ಆಫ್ ಎಲ್ಡರ್ಸ್ ಅಂತ ಕರೀತಾರೆ, ಅಥವಾ ಬುದ್ಧಿವಂತರ ಸದನ ಅಂತ ಕೂಡ ಇದನ್ನು ಕರೀತಾರೆ. ಇದೊಂದು ಶಾಶ್ವತ ಸದನ ಆಗಿದೆ ಸ್ನೇಹಿತರೆ. ಇದು ಅಮೇರಿಕಾದಲ್ಲಿ ಮೇಲ್ಮನೆಯನ್ನು ಸೆನೆಟ್ ಅಂತ ಕೂಡ ಕರೀತಾರೆ, ಯು ಕೆಯಲ್ಲಿ ಮೇಲ್ಮನೆಯನ್ನು ಹೌಸ್ ಆಫ್ ಲಾರ್ಡ್ಸ್ ಅಂತ ಕರೀತಾರೆ, ಆದರೆ ಭಾರತದಲ್ಲಿ ನಾವು ರಾಜ್ಯಸಭೆ ಅಂತೇಳಿ ಕರಿತಾ ಇದ್ದೀವಿ. ಈ ಒಂದು ಕಾನ್ಸೆಪ್ಟ್ ಕೂಡ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಈ ಒಂದು ರಾಜ್ಯಸಭೆ, ಇನ್ನು ತದನಂತರದಲ್ಲಿ ಮುಂದಿನ ಪ್ರಶ್ನೆ.
ಅಮೆರಿಕದಲ್ಲಿ ಲೋಕಸಭೆಗೆ ಏನೆಂದು ಕರೆಯುತ್ತಾರೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಮೆರಿಕದಲ್ಲಿ ಲೋಕಸಭೆಗೆ ಏನಂತ ಕರೀತಾರೆ? ಈಗಾಗಲೇ ನಾವು ನೋಡಿದ್ವಿ ಅಮೆರಿಕದಲ್ಲಿ ಲೋಕಸಭೆಗೆ ಏನಂತ ಕರೀತಾರೆ, ಆದರೆ ನಾವು ಏನು ನೋಡಿದ್ವಿ ಅಲ್ಲಿ ಪಾರ್ಲಿಮೆಂಟನ್ನು ನೋಡಿದ್ವಿ. ಏನು ಪಾರ್ಲಿಮೆಂಟ್? ಈ ಲೋಕಸಭಾ ಅಂತಕ್ಕಂಥದ್ದು ಏನಿದೆ ಇದನ್ನು ಏನಂತ ಕರೀತಾರೆ? ನಿಮ್ಮ ಆಯ್ಕೆಗಳು ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್, ಹೌಸ್ ಆಫ್ ಕಾಮನ್ಸ್, ಫೆಡರಲ್ ಅಸೆಂಬ್ಲಿ, ನಂತರದಲ್ಲಿ ನ್ಯಾಷನಲ್ ಕೌನ್ಸಿಲ್ ಅಂತೇಳಿ ನೋಡಿದ್ವಿ. ಇಲ್ಲಿ ಅಮೆರಿಕದಲ್ಲಿ ಲೋಕಸಭೆಗೆ ಏನಂತ ಕರೀತಾರೆ? ಎಸ್, ನಿಮ್ಮ ಉತ್ತರ ಸರಿಯಾದ ಸ್ನೇಹಿತರೆ, ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್ ಅಂತ ಕರೀತಾರೆ. ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್ ಅಂದರೆ ಲೋಕಸಭೆಯು ಸಂಸತ್ತಿನ ಕೆಳಮನೆ, ಇದು ಸಂಸತ್ತಿನ ಕೆಳಮನೆ. 1954 1954 ಮೊದಲು ಹೌಸ್ ಆಫ್ ಪೀಪಲ್ಸ್ ಅಂತೇಳಿ ಕರಿತಾಯಿದ್ರು. ಏನಂತ ಕರಿತಾರೆ? ಹೌಸ್ ಆಫ್ ಪೀಪಲ್ಸ್ ಅಂತ ಕರಿತಾಯಿದ್ರು. ಆದರೆ ಈ ಪದವನ್ನು ಕೂಡ ಯಾವ ರೀತಿಯಾಗಿ ನಾವು ರಾಜ್ಯಸಭೆಯಲ್ಲಿ ನೋಡಿದ್ವಿ, ಹಿಂದಿ ಪದವನ್ನು ಬಳಕೆ ಮಾಡಿದ್ರು. ಇದು ಕೂಡ ಆಗಸ್ಟ್ 23 1954 ಹೌಸ್ ಆಫ್ ಪೀಪಲ್ಸ್ ಎಂಬ ಪದವನ್ನು ಬದಲಾಯಿಸಿ ಹಿಂದಿ ಭಾಷೆಯಲ್ಲಿ ಲೋಕಸಭಾ ಅಂತಕ್ಕಂಥ ಪದವನ್ನು ಇಲ್ಲಿ ಅಳವಡಿಸಲಾಯಿತು ಅಂತಕ್ಕಂಥದ್ದನ್ನು ನೋಡ್ಬೋದು. ಈಗ ಏನು ನೋಡ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ? ಫಸ್ಟ್ ಆಪ್ಷನು ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್, ಇದು ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಈ ಒಂದು ಲೋಕಸಭೆಗಿದ್ದಂಥ ಹೆಸರು. ಹೌಸ್ ಆಫ್ ಕಾಮನ್ಸ್ ಅಂತ ಬರುತ್ತೆ. ಹೌಸ್ ಆಫ್ ಕಾಮನ್ಸ್ ಬ್ರಿಟನ್ನಲ್ಲಿ ಕರೀತಾರೆ ಲೋಕಸಭೆಯನ್ನು. ಇನ್ನು ಫೆಡರಲ್ ಅಸೆಂಬ್ಲಿ ಆಫ್ ರಷ್ಯಾ ಅಂತ ಬರುತ್ತೆ, ಅದು ರಷ್ಯಾದಲ್ಲಿ ಕರೀತಾರೆ. ನಂತರದಲ್ಲಿ ನ್ಯಾಷನಲ್ ಕೌನ್ಸಿಲ್ ಅಂತ ಬರುತ್ತೆ, ಇದು ಸ್ವಿಜರ್ಲೆಂಡ್ನಲ್ಲಿ ಕರೀತಾರೆ. ಕೆನಡಾದಲ್ಲಿ ಹೌಸ್ ಆಫ್ ಕಾಮನ್ಸ್ ಅಂತ ಕರೀತಾರೆ. ಹೌಸ್ ಆಫ್ ಕಾಮನ್ಸ್ ಕೆನಡಾ ಆ್ಯಂಡ್ ಯಾವುದು ಮತ್ತು ಬ್ರಿಟನ್. ಇನ್ನು ಸ್ವಿಜರ್ಲೆಂಡ್ರಲ್ಲಿ ನ್ಯಾಷನಲ್ ಕೌನ್ಸಿಲ್ಸ್. ನಾರ್ವೆನಲ್ಲಿ ಓಲ್ಡ್ ಸ್ಟಿಂಗ್ ಅಂತ ಕರೀತಾರೆ. ನಾರ್ವೆನಲ್ಲಿ ಏನಂತ ಕರೀತಾರೆ? ಓಲ್ಡ್ ಸ್ಟಿಂಗ್ ಅಂತೇಳಿ ಕರೀತಾರೆ ನಾರ್ವೆದಲ್ಲಿ. ಇನ್ನು ಮಲೇಷ್ಯಾದಲ್ಲಿ ರಖ್ಯಾತ್ ಅಂತ ಕರೀತಾರೆ. ರಖ್ಯಾತ್ ಮಲೇಷ್ಯಾದಲ್ಲಿ ಏನಂತ ಕರೀತಾರೆ? ರಖ್ಯಾತ್ ಅಂತೇಳಿ ಕರೀತಾರೆ. ಇನ್ನು ಲೋಕಸಭೆ ಬಗ್ಗೆ ನೋಡೋದಾದರೆ ಈ ಲೋಕಸಭೆ ಎಷ್ಟು? 552 ಒಂದು ಸ್ಥಾನಗಳು ಇರಬೇಕೆಂದು ನಮ್ಗೆ ಏನಂದರೆ ಭಾರತ ಸಂವಿಧಾನದ ಪ್ರಕಾರ ನಾವು ಇಲ್ಲಿ ನೋಡ್ತೇವೆ. ಲೋಕಸಭೆಯಲ್ಲಿ 552 ಇರಬೇಕು ಅಂಥೇಳಿ ತಿಳಿಸ್ಕೊಡ್ತದೆ. ಆದರೆ 552 ಸದಸ್ಯರಲ್ಲಿ 530 ಮಂದಿ ವಿವಿಧ ರಾಜ್ಯಗಳಿಂದ ಮತದಾರರ ನೇಮಕ ಮೂಲಕ ಚುನಾವಣೆ ಮೂಲಕ ಆಯ್ಕೆಯಾಗಬೇಕೆಂದು ಸಂವಿಧಾನದ 81A ನಮಗೆ ತಿಳಿಸ್ಕೊಡ್ತದೆ. ಇಂದು ಕೇಂದ್ರಾಡಳಿತ ಪ್ರದೇಶಗಳಿಂದ 20 ಮಂದಿ ಆಯ್ಕೆಯಾಗಬೇಕಂತೇಳಿ ಸಂವಿಧಾನದ 81B ನಮಗೆ ತಿಳಿಸ್ಕೊಡ್ತದೆ. ಜೊತೆಗೆ ಉಳಿದ ಎರಡು ಸ್ಥಾನಗಳನ್ನ ಆಂಗ್ಲೋ ಇಂಡಿಯನ್ಸ್ ಏನು ಮಾಡ್ತಾರೆ ಅಂದರೆ ಒಂದು ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಇಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ 530 ಪ್ಲಸ್ ಏನಂದರೆ 20 ಕೇಂದ್ರಾಡಳಿತ ಪ್ರದೇಶಗಳು 2, ಇದು ಗರಿಷ್ಠವಾಗಿ ನೋಡೋದಾದರೆ. ಆದರೆ ಪ್ರಸ್ತುತ ನಮ್ಮ ಸ್ಥಾನದಲ್ಲಿ ಎಷ್ಟಿವೆ? ಪ್ರಸ್ತುತ ಸ್ಥಾನಗಳು ಎಷ್ಟಂದರೆ 545, ಗರಿಷ್ಠವಾಗಿ 552 ಇರಬೇಕು. ಆದರೆ 545 ನಮ್ಮಲ್ಲಿದೆ. ಸೊ ಅದರಲ್ಲಿ 530 ರಾಜ್ಯಸಭೆಯ ಸದಸ್ಯರು ಇರ್ತಾರೆ. ಸೊ 13 ಕೇಂದ್ರಾಡಳಿತ ಪ್ರದೇಶದ ಸದಸ್ಯರು ಇರ್ತಾರೆ. ಇಬ್ಬರನ್ನು ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ಇಲ್ಲಿ ನೇಮಕ ಮಾಡಲಾಗತ್ತೆ. ಸೊ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಅಂದರೆ ಪ್ರಸ್ತುತವಾಗಿ ಲೋಕಸಭೆ ಸದಸ್ಯರ ಸಂಖ್ಯೆ ಕೇಳಿದಾಗ 545 ಅಂತಲೇ ಹಾಕ್ಬೇಕು ನಾವು. ಅದರಲ್ಲಿ 543 ಸದಸ್ಯರು ಸಾರ್ವತ್ರಿಕ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ. ಇನ್ನು ಉಳಿದಂಥ ಇಬ್ಬರು ಏನು ಮಾಡ್ತಾರೆ ಅಂದರೆ ಆಂಗ್ಲೋ ಇಂಡಿಯನರ್ನ ರಾಷ್ಟ್ರಪತಿಗಳು ನಾಮಕರಣ ಮಾಡ್ತಾರೆ. ಎಸ್, ಮುಂದಿನ ಪ್ರಶ್ನೆ. ಇದು KPSC ಪ್ರಶ್ನೆ ಬಂದಿದೆ, ನೋಟ್ ಮಾಡ್ಕೊಳ್ಳಿ. ಇದನ್ನು ಇಂಪಾರ್ಟೆಂಟ್ ಪ್ರಶ್ನೆ ಇದು, KPSC ಕೇಳಿದಂಥ ಒಂದು ಪ್ರಶ್ನೆ. ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಡಲಾದ ಸ್ಥಾನಗಳು ಕ್ರಮವಾಗಿ ಅಂತ ಕೇಳಿದ್ದಾರೆ. ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟಿರ್ತಕ್ಕಂಥ ಒಂದು ಸ್ಥಾನಗಳು ಎಷ್ಟು ಅಂತ ಕೇಳಿದ್ದಾರೆ. ಎಸ್, ನಿಮ್ಮ ಆಯ್ಕೆಗಳು 79 ಪರಿಶಿಷ್ಟ ಜಾತಿ, 41 ಪರಿಶಿಷ್ಟ ಪಂಗಡ ಅಂತ ಹೇಳಿದ್ದಾರೆ. 89 ಪರಿಶಿಷ್ಟ ಜಾತಿ, 51 ಪರಿಶಿಷ್ಟ ಪಂಗಡ, 101 ಪರಿಶಿಷ್ಟ ಜಾತಿ, 39 ಪರಿಶಿಷ್ಟ ಪಂಗಡ, 51 ಪರಿಶಿಷ್ಟ ಜಾತಿ, 49 ಪರಿಶಿಷ್ಟ ಪಂಗಡ ಅಂತ ಕೊಟ್ಟಿದ್ದಾರೆ. ಎಸ್, ಸರಿ ಉತ್ತರ ಯಾವುದು? ಎಸ್, ಉತ್ತರವನ್ನು ನೀಡ್ತಾ ಇದ್ದಾರೆ ಅಂತೇಳಿ ಭಾವಿಸ್ತೀನಿ. ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಸ್ನೇಹಿತರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಪ್ರಶ್ನೆ. ಎಸ್, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ಸರಿ ಇದೆ ಸ್ನೇಹಿತರೆ. ಅಂದರೆ 79 ಪರಿಶಿಷ್ಟ ಜಾತಿಗೆ, 41 ಪರಿಶಿಷ್ಟ ಪಂಗಡಕ್ಕೆ ಏನಂದರೆ ಲೋಕಸಭೆಯಲ್ಲಿ ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಏನು 545 ಪ್ರಸ್ತುತವಾಗಿದೆ, ಅದರಲ್ಲಿ 543 ಸದಸ್ಯರು ಸಾರ್ವತ್ರಿಕ ಚುನಾವಣೆ ಆಗ್ತಾರೆ, 2 ಸದಸ್ಯರನ್ನ ಆಂಗ್ಲೋ ಇಂಡಿಯನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಅದರಲ್ಲಿ ಏನು ಕಂಡು ಬರ್ತದೆ, 79 ಸ್ಥಾನಗಳು ಪರಿಶಿಷ್ಟ ಜಾತಿಯವರಿಗೆ, 41 ಸ್ಥಾನಗಳು ಪರಿಶಿಷ್ಟ ಒಂದು ಪಂಗಡದವರಿಗೆ ಮೀಸಲಿಡಲಾಗಿದೆ. ಜೊತೆಗೆ ಇವರ ಒಂದು ಅಧಿಕಾರಾವಧಿ 5 ಆಗಿರುತ್ತೆ. ಅಂದರೆ ಎಲ್ಲ ಒಂದು ಲೋಕಸಭೆ ಸದಸ್ಯರ ಅಧಿಕಾರಾವಧಿ 5 ಆಗಿರುತ್ತದೆ. ಕನಿಷ್ಠ ಲೋಕಸಭೆ ಸದಸ್ಯರಾಗಬೇಕಾದ್ರೆ ಕನಿಷ್ಠ 25 ವಯಸ್ಸನ್ನು ಕೂಡ ಅವರು ಹೊಂದಿರಬೇಕು ಆಗಿರ್ತದೆ ಅಂತಕ್ಕಂಥದ್ದು. ನೀವು ರಾಜ್ಯಸಭೆಯಲ್ಲಿ 30 ವಯಸ್ಸಾಗಬೇಕಾಗತ್ತೆ, ಆದರೆ ಇಲ್ಲಿ 25 ವಯಸ್ಸು ಆಗಬೇಕಾಗತ್ತೆ. ಎಸ್, ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆ.
ಮೂಲಭೂತವಾಗಿ ಕಾನೂನು ಮಾಡುವ ಅಂಗ. ಪ್ರಶ್ನೆ ಈಸಿ ಇದೆ, ಆದರೆ ಆಪ್ಷನ್ಸ್ ನೋಡಿದಾಗ ಕನ್ಫ್ಯೂಸ್ ಆಗುತ್ತೆ. ಈ ರೀತಿಯಾದಂಥ ಪ್ರಶ್ನೆ ಒಂದು ಬಾರಿಗೆ ಜಿ ಪಿ ಎಸ್ ಟರ್ನಲ್ಲಿ ಕೇಳಿದ್ದಾರೆ. ಮೂಲಭೂತವಾಗಿ ಕಾನೂನು ಮಾಡುವ ಅಂಗ ಯಾವುದು ಅಂತ ಕೇಳಿದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಕಾರ್ಯಾಂಗ ಮತ್ತು ಸಂಸತ್ತು ಅಂತ ಕೊಟ್ಟಿದ್ದಾರೆ. ಎಸ್, ಕಾನೂನು ಮಾಡುವ ಅಂಗ, ಮೂಲಭೂತವಾಗಿ ಕಾನೂನನ್ನು ಮಾಡ್ತಕ್ಕಂಥ ಅಂಗ. ಸಡನ್ಲಿ ನಾವೇನು ಮಾಡ್ತೀವಿ ಅಂದರೆ ಕನ್ಫ್ಯೂಸ್ ಆಗುತ್ತೆ, ಯಾವುದಾದ್ರೂ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಹಾಕ್ಬೋದು. ಆದರೆ ಸರಿಯಾದಂಥ ಉತ್ತರ ಅದಂದರೆ ಸಂಸತ್ತು. ಯಾವುದು ಮೂಲಭೂತವಾಗಿ ಸಂಸತ್ತು ಏನು ಮಾಡ್ತದೆ ಅಂದರೆ ಕಾನೂನುಗಳನ್ನು ಮಾಡ್ತದೆ. ಈ ಶಾಸನ ರಚನಾ ಕಾರ್ಯದಲ್ಲಿ ಬಂದಾಗ ಅವಾಗೇನಂದರೆ ಶಾಸಕಾಂಗ ಕಾರ್ಯವನ್ನು ನಿರ್ವಹಿಸ್ತದೆ. ಆದರೆ ಮೂಲಭೂತವಾಗಿ ಕೇಂದ್ರ ಪಟ್ಟಿಯಲ್ಲಿ ಒಂದು ವಿಷಯಗಳಿಗೆ ಶಾಸನ ಮಾಡ್ತಕ್ಕಂಥ ಅಧಿಕಾರ ಏನಂದರೆ ಸಂಸತ್ತಿಗಿದೆ. ಅದನ್ನು ಶಾಸಕಾಂಗದಲ್ಲಿ ನಾವೇನು ಮಾಡ್ತೀವಿ ಅಂದರೆ ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಎಸ್, ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆ, ಇನ್ನು ನ್ಯಾಯಾಂಗ ಕೂಡ ಕೊಟ್ಟಿದ್ದಾರೆ. ನ್ಯಾಯಾಂಗ ನ್ಯಾಯವನ್ನು ನಿರ್ಣಯ ಮಾಡ್ತದೆ ಅಂತಕ್ಕಂಥದ್ದು. ಕಾರ್ಯಾಂಗ ಅವುಗಳನ್ನ ಜಾರಿಗೆ ತರಲಿಕ್ಕೆ ಶಾಸಕಾಂಗ ಮಾಡಿದಂಥ ನಿಯಮಗಳನ್ನು ರೂಲ್ಸ್ಗಳನ್ನ ಜಾರಿಗೆ ತರಲಿಕ್ಕೆ ಪ್ರಯತ್ನವನ್ನು ಪಡ್ತದೆ ಅಂತಕ್ಕಂಥದ್ದನ್ನು ನೋಡ್ಬೋದು ನಾವು. ಎಸ್, ಹಣಕಾಸಿನ ಮಸೂದೆಯನ್ನು ಇಲ್ಲಿ ಮಂಡಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಹಣಕಾಸಿನ ಮಸೂದೆಯನ್ನು ಎಲ್ಲಿ ಮಂಡಿಸಲಾಗುತ್ತದೆ? ತುಂಬ ಸರಳ ಪ್ರಶ್ನೆ ಆದರೂ ಕೂಡ ಏನಂದರೆ ಕನ್ಫ್ಯೂಸ್ ಆಗತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿ ಹಣಕಾಸಿನ ಮಸೂದೆಯನ್ನು ಎಲ್ಲಿ ಮಂಡಿಸಲಾಗುತ್ತೆ ಅಂತ ಕೇಳಿದ್ದಾರೆ. ಎಸ್, ನಿಮ್ಮ ಆಯ್ಕೆಗಳು ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ, ರಾಜ್ಯ ಮತ್ತು ಲೋಕಸಭೆಯಲ್ಲಿ, ಮೇಲಿನ ಯಾವುದೂ ಅಲ್ಲ. ಎಸ್ ಸ್ನೇಹಿತರೆ, ಸರಿ ಉತ್ತರ ಯಾವುದು? ಎಸ್, ಉತ್ತರವನ್ನು ನೀಡ್ತಾ ಇದ್ದೀರಿ ಅಂತೇಳಿ ಭಾವಿಸ್ತೀನಿ. ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ, ಲೋಕಸಭೆಯಲ್ಲಿ ಮಾತ್ರ ಏನಂದರೆ ಈ ಹಣಕಾಸು ಮಸೂದೆಯನ್ನು ಮಂಡಿಸಲಾಗತ್ತೆ. ಇಲ್ಲಿ ಉಳಿದ ಮಸೂದೆಗಳನ್ನು ಯಾವುದೇ ಒಂದು ಸದನಗಳಲ್ಲಿ ಮಂಡಿಸ್ಬೋದು. ಯಾವುದೇ ಸದನಗಳಲ್ಲಿ ಅಂದರೆ ಅದು ಲೋಕಸಭೆಯಲ್ಲಿ ಕೂಡ ಮಂಡಿಸ್ಬೋದು ಅಥವಾ ರಾಜ್ಯಸಭೆಯಲ್ಲಿ ಕೂಡ ಮಂಡಿಸ್ಬೋದು. ಯಾವುದೇ ಸದನದಲ್ಲಿ ಉಳಿದಂಥ ಮಸೂದೆಗಳನ್ನ ಮಂಡಿಸ್ಬೋದು. ಆದರೆ ಹಣಕಾಸಿನ ಮಸೂದೆ ಏನಿದೆ ಇದನ್ನು ಮಾತ್ರ ನಾವು ಇಲ್ಲಿ ಲೋಕಸಭೆಯಲ್ಲಿ ಮಂಡಿಸಬೇಕಾಗತ್ತೆ. ಅದೇ ರೀತಿಯಾಗಿ ಮಸೂದೆಯ ಬಗ್ಗೆ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿದರೆ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು ಸಂಸತ್ತಿನ ಜಂಟಿ ಅಧಿವೇಶನ ಕರೆಯಬಹುದಾಗಿದೆ. ಸದನಗಳ ಒಪ್ಪಿಗೆ ದೊರೆತರೆ ಆ ಮಸೂದೆಯನ್ನು ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಕಳಿಸಿಕೊಡಲಾಗ್ತದೆ. ರಾಷ್ಟ್ರಪತಿಗಳ ಒಪ್ಪಿಗೆ ನಂತರ ಮಸೂದೆಯು ಶಾಸನವಾಗಿ ಜಾರಿಗೆ ಬರ್ತದೆ. ಅರ್ಥ ಆಯ್ತಾ? ಲೋಕಸಭೆಯು ರಾಷ್ಟ್ರದ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿದೆ. ಸಂಸತ್ತಿನ ಅನುಮೋದನೆ ಇಲ್ಲದೆ ಸರ್ಕಾರ ಯಾವುದೇ ಬಗೆಯ ತೆರಿಗೆ ಸಂಗ್ರಹಣ ಮಾಡೋದಕ್ಕಾಗಲಿ ಅಥವಾ ಒಂದು ಖರ್ಚು ಮಾಡೋದಕ್ಕಾಗಲಿ ಅಧಿಕಾರವಿಲ್ಲ. ಹಣಕಾಸಿನ ಮಸೂದೆಯನ್ನು ಅಂದರೆ ಆಯವ್ಯಯ ಮೊದಲು ಲೋಕಸಭೆಯಲ್ಲಿ ಮಂಡಿಸ್ತಕ್ಕಂಥ ಒಂದು ನಿಯಮ ಇದೆ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಸಂವಿಧಾನ ತಿದ್ದುಪಡಿ ಮಾಡುವ ವಿಷಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅತ್ಯಂತ ಸರಳವಾದಂಥ ಪ್ರಶ್ನೆ, ಆದರೆ ಏನಂದರೆ ಇಲ್ಲಿ ಕನ್ಫ್ಯೂಸ್ ಆಗತಕ್ಕಂಥ ಮತ್ತೆ ಸಾಧ್ಯತೆ ಇದೆ. ಏನು ಪ್ರಶ್ನೆ? ಸಂವಿಧಾನ ತಿದ್ದುಪಡಿ ಮಾಡುವ ವಿಷಯದಲ್ಲಿ ಅಂತ ಕೇಳಿದ್ದಾರೆ. ಲೋಕಸಭೆಗೆ ಹೆಚ್ಚು ಅಧಿಕಾರವಿದೆಯಾ ಅಥವಾ ರಾಜ್ಯಸಭೆಗೆ ಹೆಚ್ಚು ಅಧಿಕಾರವಿದೆಯಾ? ಲೋಕಸಭೆ ಮತ್ತು ರಾಜ್ಯಸಭೆಗೆ ಸಮಾನ ಅಧಿಕಾರವಿದೆ, ಮೇಲಿನ ಯಾವುದೂ ಅಲ್ಲ ಅಂತ ಕೇಳಿದ್ದಾರೆ. ಎಸ್, ಹಣಕಾಸಿನ ವಿಷಯದಲ್ಲಿ ನಾವು ಪವರ್ ಆಫ್ ಸುಪ್ರೀಂ ಪವರ್ ಅಂದರೆ ಯಾರು ಕೊಟ್ಟಿದ್ದು? ನಾವು ಒಂದು ಲೋಕಸಭೆಗೆ ಕೊಟ್ಟಿದ್ದೀವಿ. ಆದರೆ ಇಲ್ಲಿ ಪ್ರಶ್ನೆ ಕೇಳಿದರೆ ಸಂವಿಧಾನ ತಿದ್ದುಪಡಿ, ಈ ಒಂದು ಪ್ರಶ್ನೆ ಬಂದಾಗ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆಗೆ ಸಮಾನ ಅಧಿಕಾರವನ್ನು ನೀಡಲಾಗಿದೆ. ಈ ತಿದ್ದುಪಡಿಗೆ ಸಂಬಂಧಿಸಿದಂಥ ಮಸೂದೆಯನ್ನು ಯಾವುದೇ ಸದನದಲ್ಲಿ ನಾವು ಮೊದಲು ಮಂಡಿಸ್ಬೋದು. ಆದರೆ ಮಸೂದೆಗೆ ಉಭಯ ಸದನಗಳ ಅಂಗೀಕಾರ ಪಡಲೇಬೇಕು. ಒಂದು ಸದನ ಅಂಗೀಕರಿಸಿದ ಮಸೂದೆಯನ್ನು ಇನ್ನೊಂದು ಸದನ ತಿರಸ್ಕರಿಸಿದರೆ ಸಂವಿಧಾನ ತಿದ್ದುಪಡಿ ಸಾಧ್ಯವಿಲ್ಲ ಅಂತಕ್ಕಂಥ ನೆನಪಿಟ್ಕೊಳ್ಳಿ. ಕೆಲವು ಸಂವಿಧಾನ ತಿದ್ದುಪಡಿಗೆ ರಾಜ್ಯಗಳ ವಿಧಾನಸಭೆಗಳ ಸಹಮತವು ಕೂಡ ಅವಶ್ಯಕ ಆಗಿದೆ. ಇತರೆ ಕಾರ್ಯಗಳನ್ನು ಕೂಡ ನೋಡ್ಬೋದು ನಾವು. ಇನ್ನು ಮುಂದಿನ ಪ್ರಶ್ನೆ, ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿದ್ವಿ. ರಾಷ್ಟ್ರಪತಿ ಮೇಲೆ ಪಿ ಎಸ್ ನಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾನೆ ಈ ಒಂದು ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಾಗ. ರಾಷ್ಟ್ರಪತಿ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿದ ವಿಧಿ 54ನೇ ವಿಧಿ, 55ನೇ ವಿಧಿ, 52ನೇ ವಿಧಿ, 51ನೇ ವಿಧಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಎಸ್ ಸ್ನೇಹಿತರೆ, ನಿಮ್ಮ ಉತ್ತರ ಸರಿಯಾಗಿದೆ. ಸರಿಯಾದಂಥ ಉತ್ತರ ಯಾವುದಂದರೆ ಅದು 52ನೇ ವಿಧಿ, ಆಪ್ಷನ್ ಸಿ ಸರಿಯಾಗಿದೆ, 52ನೇ ವಿಧಿ. ಇಲ್ಲಿ ಭಾರತದ ರಾಷ್ಟ್ರಪತಿಯವರು ಸಂವಿಧಾನದ ಮುಖ್ಯಸ್ಥರು ಜೊತೆಗೆ ರಾಷ್ಟ್ರದ ಪ್ರಥಮ ಪ್ರಜೆ ಅಂತ ಕರೀತಾರೆ. ರಾಷ್ಟ್ರದ ಪ್ರಥಮ ಪ್ರಜೆ ಯಾರಂದರೆ ಅವರು ರಾಷ್ಟ್ರಪತಿಗಳು. ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರಾಗಿರ್ತಾರೆ. ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರು ಇವರಾಗಿದ್ದರು ಅಂತಕ್ಕಂಥದ್ದು ಇಲ್ಲಿ ಗಮನದಲ್ಲಿಡಬೇಕು. ಇನ್ನು ಸಂವಿಧಾನದ 54 ಮತ್ತು 55ನೇ ವಿಧಿ ಏನಿದೆ, 54 ಮತ್ತು 55, ಆಪ್ಷನ್ ಎ ಮತ್ತು ಬಿ ಏನಿದೆ, ರಾಷ್ಟ್ರಪತಿಯರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ. ಸೊ ರಾಷ್ಟ್ರಪತಿಯವರನ್ನು ಯಾರೆಲ್ಲ ಚುನಾವಣೆ ಮಾಡ್ತಾರೆ ಇದು ಕೂಡ ಒಂದು ಬಾರಿ ಪ್ರಶ್ನೆ ಬಂದಿದೆ. ಸಂಸತ್ತಿನ ಒಂದು ಉಭಯ ಸದನಗಳ ಚುನಾಯಿತ ಸದಸ್ಯರಿರ್ತಾರೆ, ಜೊತೆಗೆ ಎಲ್ಲ ರಾಜ್ಯಗಳ ಮತ್ತು ದೆಹಲಿ ಪುದುಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರಿಂದ ಕೂಡಿದ ಮತದಾರ ವರ್ಗ ಇರ್ತದೆ.
ಜೊತೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇವ್ರಿಗೆ ಏನು ಮಾಡ್ತಾರೆ ಅಂದರೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಇದು ಕೂಡ ಪ್ರಶ್ನೆ ಕೇಳಿದ್ದಾರೆ, ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾವ ಬೋಧನೆ ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಹಾಗಾದರೆ ನಿಮಗೊಂದು ಹೋಮ್ವರ್ಕ್ ಪ್ರಶ್ನೆ ಇಲ್ಲಿ, ಸುಪ್ರೀಂ ಕೋರ್ಟ್ನ ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿಗಳು ಯಾರಿದ್ದಾರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಕಮೆಂಟ್ ಮಾಡಿ ಸುಪ್ರೀಂ ಕೋರ್ಟ್ನ ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿಗಳು ಯಾರು, ಎಸ್ ಕಮೆಂಟ್ಸ್ ಮಾಡ್ತೀರಿ ಅಂತೇಳಿ ಭಾವಿಸ್ತೇನೆ ನಾನು. ಇನ್ನು ಈ ರಾಷ್ಟ್ರಪತಿಗಳ ಅಧಿಕಾರಾವಧಿ ಕೂಡ ಅಂದರೆ 5 ವರ್ಷವಾಗಿದೆ, ಪುನರಾಯ್ಕೆಗೆ ಇವರು ಅರ್ಹರಾಗಿರ್ತಾರೆ. ಇನ್ನು ಸಂವಿಧಾನವನ್ನು ಉಲ್ಲಂಘಿಸಿದರೆ ರಾಷ್ಟ್ರಪತಿಯವರನ್ನು ಮಹಾಭಿಯೋಗದ ಮುಖಾಂತರ ಏನು ಮಾಡ್ಬೋದು ನಾವು, ಇದು ಕೂಡ ಪ್ರಶ್ನೆ ಬರ್ಬೋದು. ಮಹಾಭಿಯೋಗ ವಿಧಾನದ ಮೂಲಕ ಏನು ಮಾಡ್ಬೋದು ಅಂದರೆ ಅವ್ರನ್ನ ಕೆಳಗಿಳಿಸ್ಬೋದು. ಸೊ ರಾಷ್ಟ್ರಪತಿಗಳು ಸಂವಿಧಾನವನ್ನು ಉಲ್ಲಂಘಿಸಿದರೆ ಸಂಸತ್ತು ಯಾವುದೇ ಸನದಲ್ಲಿ ಮಹಾಭಿಯೋಗ ಗೊತ್ತುಗಳನ್ನು ಮಂಡಿಸಬಹುದಾಗಿದೆ. ಆದರೆ ಈ ಗೊತ್ತುಗಳನ್ನು ಮಂಡಿಸಿದ ಸದನದ ಕನಿಷ್ಠ 1/4 ರಷ್ಟು ಸದಸ್ಯರ ಬೆಂಬಲದ ನೋಟಿಸನ್ನು 14 ದಿನ ಮುಂಚಿತವಾಗಿ ನಾವು ರಾಷ್ಟ್ರಪತಿಗೆ ನೀಡಬೇಕಾಗತ್ತೆ. ಸಂಸತ್ತಿನ ಎರಡೂ ಸದನಗಳಲ್ಲಿ ಒಟ್ಟು ಸದಸ್ಯರ ಬಹುಮತ ಮತ್ತು ಹಾಜರಿರುವ ಸದಸ್ಯರ ಕನಿಷ್ಠ 2/3 ರಷ್ಟು ಸದಸ್ಯರು ಬಹುಮತದಿಂದ ಸ್ವೀಕೃತವಾಗಿದ್ರೆ ರಾಷ್ಟ್ರಪತಿಯ ಸ್ಥಾನ ಏನಾಯ್ತು ಅಂದರೆ ಖಾಲಿ ಆಯ್ತೆಂದು ಪರಿಗಣಿಸಲಾಗುತ್ತೆ. ಆದರೆ ಇಲ್ಲಿವರೆಗೆ ಯಾವುದೇ ರಾಷ್ಟ್ರಪತಿಯನ್ನು ಮಹಾಭಿಯೋಗಗೊಳಿಸಲಾಗಿಲ್ಲ. ಇದು ಕೂಡ ಪ್ರಶ್ನೆ ಕೇಳ್ಬೋದು, ಎಷ್ಟು ರಾಷ್ಟ್ರಪತಿಯನ್ನು ಮಹಾಭಿಯೋಗಗೊಳಿಸಲಾಗಿದೆ ಅಂತಕ್ಕಂಥದ್ದು ಇಲ್ಲಿವರೆಗೆ ಯಾರನ್ನೂ ಗೊಳಿಸಲಾಗಿಲ್ಲ ಅಂತಕ್ಕಂಥದ್ದು ನೋಡ್ಬೋದು. ಇವರ ಒಂದು ಅರ್ಹತೆಗಳನ್ನ ನೋಡೋದಾದರೆ ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ ಇವರಿಗೆ 35 ವರ್ಷ ವಯಸ್ಸಾಗಿರಬೇಕು, ಲೋಕಸಭೆ ಸದಸ್ಯರಾಗಲು ಅರ್ಹತೆಯನ್ನು ಹೊಂದಿರಬೇಕಾಗತ್ತೆ, ಜೊತೆಗೆ ಯಾವುದೇ ಒಂದು ಲಾಭದಾಯಕ ಹುದ್ದೆಯಲ್ಲಿ ಇವರು ಇರಬಾರ್ದು. ಎಸ್, ಮುಂದಿನ ಪ್ರಶ್ನೆ, ತುರ್ತು ಪರಿಸ್ಥಿತಿಯ ಅಧಿಕಾರಗಳ ಬಗ್ಗೆ ತಿಳಿಸುವ ಭಾಗ ಅಂತ ಹೇಳಿದ್ದಾರೆ, ಸಂವಿಧಾನದ ಭಾಗ ಯಾವುದು? ತುರ್ತು ಪರಿಸ್ಥಿತಿಯ ಅಧಿಕಾರ. ಈ ಒಂದು ಪ್ರಶ್ನೆ ಬಂದಾಗ ನಾವು ನೋಡ್ಕೊಳ್ಬೇಕಾಗತ್ತೆ ತುರ್ತು ಪರಿಸ್ಥಿತಿ ಅಂತಕ್ಕಂಥದ್ದು ಯಾವ ಸಂವಿಧಾನದನ್ನು ನಾವು ತೆಗೆದುಕೊಂಡಿದ್ದೇವೆ ಅಂತಕ್ಕಂಥದ್ದು ಮೊದಲೇದು ನೋಡ್ಕೊಳ್ಬೇಕು. ತುರ್ತು ಪರಿಸ್ಥಿತಿಯನ್ನು ನಾವು ಜರ್ಮನಿಯ ವೇಮರ್ ಸಂವಿಧಾನದಿಂದ ಏರ್ವಲನ್ನು ಪಡ್ಕೊಂಡಿದ್ದೇವೆ. ಜರ್ಮನಿ ಅಥವಾ ವೇಮರ್ ಸಂವಿಧಾನ ಅಂತ ಕರೀತಾರೆ, ಯಾವುದಾದ್ರು ನೀವು ಕರಿಬೋದು, ಜರ್ಮನಿ ಸಂವಿಧಾನ ಅಥವಾ ವೇಮರ್ ಸಂವಿಧಾನ, ಇಲ್ಲಿ ನಾವು ಏರ್ವಲನ್ನು ಪಡ್ಕೊಂಡಿದ್ದೇವೆ. ಇಲ್ಲಿ ತುರ್ತು ಪರಿಸ್ಥಿತಿ ಅಧಿಕಾರಗಳ ಬಗ್ಗೆ ತಿಳಿಸುವ ಸಂವಿಧಾನದ ಭಾಗ 16, 18, 17, 20 ಅಂತ ಕೊಟ್ಟಿದ್ದಾರೆ. ಎಸ್, ಸರಿ ಅಂತ ಉತ್ತರ ಯಾವುದು? ಅದು 18, ಆಪ್ಷನ್ ಬಿ ಸರಿ ಇದೆ. ಈ ಒಂದು ಅಸಾಮಾನ್ಯ ಸಂದರ್ಭದಲ್ಲಿ ರಾಷ್ಟ್ರಪತಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಸಂವಿಧಾನದ 18 ಒಂದು ಭಾಗದಲ್ಲಿ 352ನೇ ವಿಧಿಯಿಂದ 360ನೇ ವಿಧಿವರೆಗೆ ಏನು ಮಾಡ್ತಾರೆ ಅಂದರೆ ಇದ್ರ ಬಗ್ಗೆ ತಿಳಿಸಲಾಗಿದೆ. ಇದನ್ನು ನಾವು ಎಲ್ಲಿಂದ ಒಂದು ಎರವಲು ಪಡ್ಕೊಂಡಿದ್ದೀವಿ ಅಂದರೆ 1935 ಒಂದು ಭಾರತ ಸರ್ಕಾರದ ಶಾಸನದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಅದಕ್ಕಾಗಿ ಕೆಲವೊಬ್ಬರು ಇದನ್ನು ಟೀಕೆ ಕೂಡ ಮಾಡ್ತಾರೆ, ಇನ್ನು ಭಾರತ ಒಂದು ಸರ್ಕಾರದ ಶಾಸನದ ಒಂದು ಕಾಪಿನೇ ಏನಂದರೆ ಸಂವಿಧಾನದಲ್ಲಿ ನೀವು ತೊಗೊಂಡಿದ್ದೀರಾ ಅಂತಕ್ಕಂಥದ್ದು ಅಂದರೆ ಕೆಲವೊಂದು ಹೇಳಿದೆ ನಾನು. ಇನ್ನು ತುರ್ತು ಪರಿಸ್ಥಿತಿ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಮೇಲೆ ಉಂಟಾಗುವ ಪರಿಣಾಮವನ್ನು ನಾವು ಏನು ಮಾಡ್ತೀವಿ ಅಂದರೆ ಜರ್ಮನಿಯ ಸಂವಿಧಾನದ ಪಡ್ಕೊಂಡಿದ್ದೇವೆ. ಸೊ ಯಾವೆಲ್ಲ ಒಂದು ತುರ್ತು ಪರಿಸ್ಥಿತಿಗಳಿವೆ ಅಂತಕ್ಕಂಥದ್ದು ನೋಡೋದಾದರೆ ಮೊದಲನೇದಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಬರುತ್ತೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ವಿಧಿ 352, ನಂತರದಲ್ಲಿ ರಾಜ್ಯ ಬರ್ತದೆ, ರಾಜ್ಯ 356, ನಂತರದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ಬರ್ತದೆ. ಹಣಕಾಸು ಮೊದಲು ರಾಷ್ಟ್ರ, ಈಜಿಯಾಗಿ ನೆನ್ಪಿಟ್ಕೊಳ್ಳೋಕೆ ಯಾವಾಗಲೂ ಮೊದಲು ರಾಷ್ಟ್ರ ಅಂತ ಬರುತ್ತೆ, ಅದು ನೀವು ನೆನ್ಪಿಟ್ಕೊಳ್ಳಿ. ವಿ ಆರ್ ದ ಇಂಡಿಯನ್ಸ್ ಅಂದರೆ ನಾವು ಫಸ್ಟ್ ಇಂಡಿಯನ್ಸ್ ಅಂದಾಗ ಫಸ್ಟ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನಂತರದಲ್ಲಿ ನಾವು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟವರು, ನಂತರದಲ್ಲಿ ನಮಗೆ ಆ ರಾಜ್ಯ ಅಥವಾ ರಾಷ್ಟ್ರವನ್ನು ನಡೆಸಬೇಕಾದ್ರೆ ಹಣಕಾಸು ಬೇಕು ಅಂತಕ್ಕಂಥದ್ದು. ಸೊ 352, 356 ಮತ್ತು 360ನೇ ವಿಧಿ ಅಂತಕ್ಕಂಥದ್ದು ನಾವಿಲ್ಲಿ ಗಮನದಲ್ಲಿ ಇಡಬೇಕು. ಸೊ ಒಟ್ಟಾರೆಯಾಗಿ ಇಲ್ಲಿವರೆಗೆ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಒಂದು ಬಾರಿಯೂ ಕೂಡ ಮಂಡಿಸಲಾಗಿಲ್ಲ. ಇದನ್ನು ನಿನ್ನೆ ನಾನು ಚರ್ಚೆ ಮಾಡ್ತಾ ಇದ್ದೆ, ಒಂದು ಬಾರಿಗೆ ಕೂಡ ಇದನ್ನು ಘೋಷಣೆ ಮಾಡಲಾಗಿಲ್ಲ. ಆದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹಿಂದೆ ಏನಂದರೆ ಘೋಷಣೆ ಮಾಡಲಾಗಿತ್ತು. 1962, 71 ಮತ್ತು 75ರಲ್ಲಿ 3 ಬಾರಿ ಏನಂದರೆ ಈಗಾಗಲೇ ಘೋಷಣೆ ಮಾಡಿದ್ದಾರೆ, ನಾನು ಚರ್ಚೆ ಮಾಡಿದ್ದೀನಿ ಇದರಲ್ಲಿ. ಇನ್ನು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಕರ್ನಾಟಕದಲ್ಲಿ 6 ಬಾರಿ ಏನಂದರೆ ರಾಜ್ಯ ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ. ಎಷ್ಟು? 356ನೇ ವಿಧಿಯನ್ವಯ ಎಷ್ಟು ಬಾರಿ? ಒಂದು 6 ಬಾರಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಗಮನದಲ್ಲಿಡಬೇಕು. ಎಸ್, ಮುಂದಿನ ಪ್ರಶ್ನೆ, 3 ಸೇನಾಪಡೆಗಳ ಮಹಾದಂಡನಾಯಕರು ಯಾರು ಅಂತ ಕೇಳಿದ್ದಾರೆ. 3 ಸೇನಾಪಡೆಗಳ ಮಹಾದಂಡನಾಯಕರು ನಿಮ್ಮ ಆಯ್ಕೆಗಳು ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಉಪರಾಷ್ಟ್ರಪತಿ ಮತ್ತು ಮೇಜರ್ ಜನರಲ್ ಅಂತ ಕೊಟ್ಟಿದ್ದಾರೆ. ಎಸ್, ರಾಷ್ಟ್ರಪತಿಗಳು ಇಲ್ಲಿ ಸರಿ ಅಂತ ಉತ್ತರ. 3 ಸೇನಾಪಡೆಗಳ ಮಹಾದಂಡನಾಯಕರು ರಾಷ್ಟ್ರಪತಿಗಳು ಅಂತೇಳಿ ಕರಿಬೋದು. ಇನ್ನು ಇವರು ಏನಂದರೆ ನಾಮ ಮಾತ್ರ ಒಂದು ಕಾರ್ಯಾಂಗದ ಮುಖ್ಯಸ್ಥರು, ನೈಜ ಕಾರ್ಯಾಂಗದ ಮುಖ್ಯಸ್ಥರು ಪ್ರಧಾನಮಂತ್ರಿಗಳಾಗಿರ್ತಾರೆ, ರೈಟಾ. ಇನ್ನು ಉಪರಾಷ್ಟ್ರಪತಿಯವರು ರಾಜ್ಯಸಭೆ ಪದನಿಮಿತ್ತ ಸದಸ್ಯರಾಗಿರ್ತಾರೆ, ಅಧ್ಯಕ್ಷ ಸ್ಥಾನವನ್ನು ಕೂಡ ವಹಿಸ್ತಾರೆ ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ. ಇನ್ನು ಇಲ್ಲಿ
ಭೂಸೇನೆಯ ಮುಖ್ಯಸ್ಥರನ್ನು ಏನಂತ ಕರೀತಾರೆ? ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಅಂತ ಕರೀತಾರೆ, ರೈಟಾ? ಹಾಗಾದರೆ ಪ್ರಸ್ತುತ ಭೂಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ ಈ ಕಮೆಂಟ್ ಮುಖಾಂತರ ತಿಳಿಸಿ. ನಂಬರ್ ಒನ್ ಪ್ರಶ್ನೆ, ಸೆಕೆಂಡ್ ಕ್ವಶನ್ ಇದು, ಭೂಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ. ಇನ್ನು ವಾಯುಸೇನೆಯ ಮುಖ್ಯಸ್ಥರನ್ನು ಏನಂತ ಕರೀತಾರೆ? ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಇನ್ನು ನೌಕಾಸೇನೆ ಅಡ್ಮಿರಲ್ ಅಂತ, ಅಡ್ಮಿರಲ್ ಅಂತ ಕರೀತಾರೆ, ನೌಕಾಸೇನೆ ಅಡ್ಮಿರಲ್. ಸೊ ಈಗ ನೌಕಾಸೇನೆ ಮುಖ್ಯಸ್ಥರು ಯಾರಿದ್ದಾರೆ, ವಾಯುಸೇನೆ ಮುಖ್ಯಸ್ಥರು ಯಾರಿದ್ದಾರೆ, ಜೊತೆಗೆ ಭೂಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ, ಇದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಸೊ ಅದೇನೆಂದರೆ ಜಿ ಕೆ ಪೇಪರ್ಗೆ ಸಂಬಂಧಪಟ್ಟಾಗೆ ಚೇಂಜಸ್ ಆಗಿದೆ ಕೆಲವೊಂದು, ದಯವಿಟ್ಟು ಅದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ, ಇಲ್ಲಾಂದರೆ ನೆಕ್ಸ್ಟ್ ಕ್ವಶನ್ಸಲ್ಲಿ ನಾನು ಅದನ್ನು ಕವರ್ ಮಾಡಿರ್ತೇನೆ. ಇನ್ನು ಕರ್ನಾಟಕದ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಎಸ್, ಕರ್ನಾಟಕದ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಅಂತ ಕೇಳಿದ್ದಾರೆ. ನಿಮ್ಮ ಆಯ್ಕೆಗಳು 226, ನಂತರದಲ್ಲಿ ಒಂದು 224, ನಂತರದಲ್ಲಿ 40, ನಂತರದಲ್ಲಿ 225. ಎಸ್ ಎಸ್ ಸ್ನೇಹಿತರೆ, ನಿಮ್ಮ ಉತ್ತರ ಸರಿಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? 225 ಅಂತಕ್ಕಂಥದ್ದು. ಎಷ್ಟು? 225 ಇಲ್ಲಿ ಸರಿಯಾದಂಥ ಉತ್ತರ. ಇನ್ನು 226, 224. 224 ಇಲ್ಲಿ ಕೆಲವೊಬ್ರಿಗೆ ಅನಿಸ್ಬೋದು. ಯಾಕೆ 224 ಅಂಥೇಳಿ, 224 ಅಂತೇಳಿ ಕೆಲವೊಬ್ರಿಗೆ ಅನಿಸ್ಬೋದು ಯಾಕೆ? ಎಸ್, 224. ಆದರೆ ಪ್ರಸ್ತುತವಾಗಿ ಕರ್ನಾಟಕದಲ್ಲಿ ವಿಧಾನಸಭೆ ಸದಸ್ಯರ ಸಂಖ್ಯೆ ಎಷ್ಟಿದೆ? 225 ಇದೆ. 224 ಯಾಕಂದರೆ ಇಲ್ಲಿ ಇವರು ಚುನಾವಣೆ ಮೂಲಕ ಚುನಾಯಿಸಲ್ಪಡ್ತಾರೆ. ಉಳಿದ ಒಬ್ಬರನ್ನು ಆಂಗ್ಲೋ ಇಂಡಿಯರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ಅವರು ರಾಜ್ಯಪಾಲರು ನೇಮಕ ಮಾಡ್ತಾರೆ. ಅರ್ಥ ಆಯ್ತಾ ಇದು? ಎಸ್. ಮುಂದಿನ ಪ್ರಶ್ನೆ, ಹಣಕಾಸಿನ ಅಧಿಕಾರದ ಬಗ್ಗೆ ಸರಿಯಾದುದನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಹಣಕಾಸಿನ ಒಂದು ಅಧಿಕಾರದ ಬಗ್ಗೆ, ಮೊದಲೇದು ವಿಧಾನಸಭೆ ಹೆಚ್ಚು ಅಧಿಕಾರವನ್ನು ಪಡೆದಿದೆ, ಎರಡನೇದಾಗಿ ವಿಧಾನ ಪರಿಷತ್ ಕೇವಲ 14 ದಿನಗಳವರೆಗೆ ತಡೆಹಿಡಿಯಬಹುದು. ಆಪ್ಷನ್ ಸಿ, ವಿಧಾನ ಪರಿಷತ್ 14 ದಿನಕ್ಕಿಂತ ಹೆಚ್ಚು ಕಾಲ ತಡೆಹಿಡಿದರೆ ಇದು ಅಂಗೀಕಾರವಾಗಿದೆ ಅಂತ ಅರ್ಥ. ಸರಿಯಾದದನ್ನು ಗುರುತಿಸಿ ಅಂತ ಹೇಳಿದರೆ ಅಥವಾ ಮೇಲ್ನೇ ಎಲ್ಲೋ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಯಾವುದು? ಎಸ್ ಸ್ನೇಹಿತರೆ, ನಿಮ್ಮ ಉತ್ತರ ಸರಿಯಾಗಿದೆ. ಮೇಲ್ನೇ ಎಲ್ಲವೂ ಕೂಡ ಸರಿ ಇಲ್ಲಿ, ಯಾಕಂದರೆ ವಿಧಾನಸಭೆಯಲ್ಲಿ ಒಂದು ವಿಧಾನಸಭೆ ಈ ಒಂದು ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಅಧಿಕಾರವನ್ನು ಪಡೆದಿದೆ. ಹಣಕಾಸಿನ ಮಸೂದೆಯನ್ನು ರಾಜ್ಯಪಾಲರ ಪೂರ್ವಾನುಮತಿಯ ಮೇರೆಗೆ ವಿಧಾನಸಭೆಯಲ್ಲಿ ಮೊದಲು ಮಂಡಿಸಬೇಕು. ವಿಧಾನಸಭೆ ಅಂಗೀಕರಿಸಿದ ಮಸೂದೆಯನ್ನು ವಿಧಾನ ಪರಿಷತ್ತಿಗೆ ಕಳಿಸಲಾಗುತ್ತೆ. ವಿಧಾನ ಪರಿಷತ್ ಮಸೂದೆಯನ್ನು 14 ದಿನಗಳ ಕಾಲ ಏನು ಮಾಡ್ಬೋದು? ತಡೆ ಹಿಡಿಯಬಹುದು. ಅಭಿಪ್ರಾಯದೊಂದಿಗೆ ಮರಳಿ ವಿಧಾನಸಭೆಗೆ ಕಳಿಸಬೇಕಾಗತ್ತೆ. ವಿಧಾನ ಪರಿಷತ್ತಿನ ಅಭಿಪ್ರಾಯ ವಿಧಾನಸಭೆಗೆ ಕಡ್ಡಾಯವಾಗಿರುವುದಿಲ್ಲ, ಆದರೆ 14 ದಿನದೊಳಗೆ ವಿಧಾನ ಪರಿಷತ್ ಮರಳಿ ವಿಧಾನಸಭೆಗೆ ಕಳುಹಿಸದಿದ್ದರೆ ವಿಧಾನ ಪರಿಷತ್ತು ಒಪ್ಪಿಗೆ ನೀಡಿದೆ ಅಂತೇಳಿ ಪರಿಗಣಿಸಿ ವಿಧಾನಸಭೆಯು ರಾಜ್ಯಪಾಲರ ಅನುಮತಿಗೆ ಕಳುಹಿಸುತ್ತದೆ ಅಂತಕ್ಕಂಥದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಇದನ್ನು ಕೇಳ್ತಾರೆ. ಇನ್ನು ಪ್ರಸ್ತುತ ಭಾರತದಲ್ಲಿ ಅಂತ ಹೇಳಿದ್ದಾರೆ. ಎಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಇದು, ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಪ್ರಸ್ತುತ ಭಾರತದಲ್ಲಿ 29 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶಗಳಿವೆ. 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳಿವೆ. 30 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳಿವೆ. 28 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶಗಳಿವೆ. ಎಸ್, ಸಾಕಷ್ಟು ಅಭ್ಯರ್ಥಿಗಳು ಗೊಂದಲವನ್ನು ಎದುರಿಸ್ತಿರ್ಬೋದು. ಯಾಕೆ ಪ್ರಶ್ನೆಯನ್ನು ಸರಳವಾಗಿದೆ ಆದರೂ ಕೂಡ ಹಾಕಿದ್ದೀನಿ ಅಂತಕ್ಕಂಥದ್ದು ಸಾಕಷ್ಟು ಜನರಿಗೆ ಅರ್ಥ ಆಗಿದೆ ಅನ್ಕೋತೀನಿ. ಪ್ರಸ್ತುತ ಭಾರತದಲ್ಲಿ ಎಷ್ಟಂದರೆ 28 ರಾಜ್ಯಗಳದಾವ, 8 ಕೇಂದ್ರಾಡಳಿತ ಪ್ರದೇಶಗಳದಾವ. ಯಾಕಪ್ಪ 8 ಆಗಿದೆ ಅಂತಕ್ಕಂಥದ್ದು ನೋಡಿದ್ರೆ, ಜಮ್ಮು ಮತ್ತು ಕಾಶ್ಮೀರನ ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಲಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಯಾವುದು, ಲಡಾಖ್ ಅಂತಕ್ಕಂಥದ್ದು, ಅದು ಕೂಡ ಏನಂದರೆ ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಕನ್ಸಿಡರ್ ಮಾಡಲಾಗಿದೆ. ಯಾಕಂದರೆ ಆರ್ಟಿಕಲ್ 370 ಏನಾಗಿದೆ ಅಂದರೆ ಅದು ರದ್ದಾಯಿತು. ಆರ್ಟಿಕಲ್ 370 ರದ್ದಾಯಿತಾ? ಸೊ ಹೀಗಾಗಿ ಏನಂದರೆ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಪ್ರಸ್ತುತವಾಗಿವೆ. ಸಾಕಷ್ಟು ಅಭ್ಯರ್ಥಿಗಳಿಗೆ ಇದು ಇನ್ನೂ ಕನ್ಫ್ಯೂಷನ್ ಇದೆ. ಏನೇ ಕನ್ಫ್ಯೂಷನ್ ಇದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಅರ್ಥ ಆಯ್ತಾ? ರಾಜ್ಯದ ಅಡ್ವೊಕೇಟ್ ಜನರಲ್ ಅವರನ್ನು ಯಾರು ನೇಮಿಸುತ್ತಾರೆ ಅಂತ ಹೇಳಿದರೆ, ರಾಜ್ಯದ ಅಡ್ವೊಕೇಟ್ ಜನರಲ್ ಇಲ್ಲಿ ಭಾರತದ ರಾಷ್ಟ್ರಪತಿಗಳು ಅಂತ ಕೊಟ್ಟಿದ್ದಾರೆ, ಪ್ರಧಾನಮಂತ್ರಿಗಳು, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ರಾಜ್ಯಪಾಲರು. ಈ ರೀತಿ ಅಂತ ಪ್ರಶ್ನೆ ಬಂದಾಗ ತಟ್ಟನೆ ನಾವು ಉನ್ನತ ಅಧಿಕಾರದಲ್ಲಿ ಯಾರು ಇರ್ತಾರೆ ಅವ್ರ ಹೆಸರು ಹಾಕ್ಬಿಡ್ತೀವಿ. ಈಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಅಂತ ಹಾಕ್ಬೋದು ಅಥವಾ ರಾಷ್ಟ್ರಪತಿಗಳು ಅಂತ ಹಾಕ್ಬೋದು ನಾವು, ರೈಟಾ? ಆದರೆ ಪ್ರಶ್ನೆನ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಇಲ್ಲಿ ಏನದು ಪ್ರಶ್ನೆ, ರಾಜ್ಯದ ಅಡ್ವೊಕೇಟ್ ಜನರಲನ್ನು ಯಾರು ನೇಮಕ ಮಾಡ್ತಾರೆ? ಎಸ್, ಸರಿಯಾದಂಥ ಉತ್ತರ ರಾಜ್ಯಪಾಲರು. ಪ್ರಶ್ನೆ ಕೇಳಿದರೆ ರಾಜ್ಯದ ಅಡ್ವೊಕೇಟ್ ಜನರಲ್ ಅದು ಉನ್ನತ ಹುದ್ದೆ ಆಗಿರೋದ್ರಿಂದ, ರಾಜ್ಯದ ಒಂದು ಅಡ್ವೊಕೇಟ್ ಜನರಲ್ ರಾಜ್ಯದ ಉನ್ನತ ಹುದ್ದೆ ಆಗಿರೋದ್ರಿಂದ ಏನಂದರೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಎಸ್, ಈ ರೀತಿಯಾಗಿದೆ. ರಾಷ್ಟ್ರಪತಿಗಳು ರಾಷ್ಟ್ರದ ಪ್ರಮುಖರು, ಪ್ರಧಾನಮಂತ್ರಿಗಳು ಸರ್ಕಾರದ ಪ್ರಮುಖರು ಎಂದು ಹೇಳಿದವರು. ರಾಷ್ಟ್ರಪತಿಗಳು ರಾಷ್ಟ್ರದ ಪ್ರಮುಖರು, ಪ್ರಧಾನಮಂತ್ರಿಗಳು ಸರ್ಕಾರದ ಪ್ರಮುಖರು ಅಂತೇಳಿ ಹೇಳಿದವರು ಯಾರು ಅಂತ ಕೇಳಿದ್ದಾರೆ.
ಎಸ್, ನಿಮ್ಮ ಆಯ್ಕೆಗಳು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಕೆ ಎಂ ಮುನ್ಷಿ, ಹಿದಾಯತುಲ್ಲಾ, ನಂತರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಎಸ್ ಎಸ್ ಸ್ನೇಹಿತರೆ, ಎಸ್ ಟಿಮ್ ಉತ್ತರ ಸರಿಯಾಗಿದೆ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸಂವಿಧಾನ ಕೌಡು ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಅಂತ ಕರೀತಾರೆ. 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂಡು ಇದು ಕೂಡ ಒಂದು ಬಾರಿ ಪ್ರಶ್ನೆ ಬಂದಿದೆ. ಪಿ ಎಸ್ ಐನಲ್ಲಿ ಸಂವಿಧಾನವನ್ನು ರಚನೆ ಮಾಡಿದರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು. ಕೆ ಎಂ ಮುನ್ಷಿ ಅವರು ಸಂವಿಧಾನದ ಪೂರ್ವ ಪೀಠಿಕೆ ಬಗ್ಗೆ ಕುರಿತು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ಅದು ರಾಜಕೀಯ ಜಾತಕ ಅಂತ ಹೇಳ್ತಾರೆ. ಹಿದಾಯತುಲ್ಲಾ ಅವರು ಅದೊಂದು ಆತ್ಮ ಅಂತಕ್ಕಂಥದ್ದನ್ನು ಹೇಳಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಕರೋಡು ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು, ಜೊತೆಗೆ ಸಂವಿಧಾನವನ್ನು ರಚನೆ ಮಾಡುವಲ್ಲಿ ಇವರ ಪಾತ್ರ ಪ್ರಮುಖವಾಗಿದೆ ಅಂತಕ್ಕಂಥದ್ದು, ಅದರ ಜೊತೆಗೆ 32ನೇ ವಿಧಿಯನ್ನು ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರೀತಾರೆ. ಎಸ್, ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಒಟ್ಟಾರೆಯಾಗಿ ಇಲ್ಲಿ ನಾವು 15 ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ಚರ್ಚೆ ಮಾಡಿದ್ದೇವೆ. ಈ ಒಂದು ಸೀರೀಸ್ ಕಂಟಿನ್ಯೂ ಆಗಬೇಕಾದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಸ್ನೇಹಿತರೆ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ವೀಡಿಯೋ ವೀಕ್ಷಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಿರಲಿ.